ಸಾಕ್ಷ್ಯ ಬೆಣ್ಣೆದ ತಮ್ಮ ಕೀರ್ತಿ ದಿನನಿತ್ಯ ನೀನು ಹೀಗೆ ಚಿಂತಾಕ್ರಾಂತನಾಗಿ ಹಗಲಿರುಳು ಚಿಂತಿಸುತ್ತ ಊಟ ನಿದ್ರೆ ಬಿಡುತ್ತಾ ಹೋದನೆ, ನಿನ್ನ ಆರೋಗ್ಯದ ಗತಿ ಏನು ಅಂತ? ಹಾಗಲ್ಲ, ನಾನು ಪ್ರೇಕ್ಷಿಸಿದರೂ ಸುಮಿತ್ರಾಳನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ಎಲ್ಲಿ ಹೋದರೂ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಕೀರ್ತಿ, ನಡೆದದ್ದು ಒಂದು ಕನಸು ಎಂದು ಮರೆತು ಬಿಡಬೇಕು. ಏಕೆಂದರೆ ಆ ಕೊರಗಿನಲ್ಲಿ ಆಳವಾಗಿ ಚಿಂತಿಸುತ್ತಿದ್ದರೆ ನಿನ್ನ ಆರೋಗ್ಯ ಹದಗೆಟ್ಟರೆ ವ್ಯಥೆ ಪಡುವವನು ಈ ನಿನ್ನ ಅಣ್ಣನೇ ಹೊರತು ಬೇರಾರೂ ಅಲ್ಲ. ಅದಕ್ಕೆಂದೇ ನಿನ್ನ ಅತ್ತಿಗೆ ತೀರಿ ಹೋದರೂ ನಾನು ಬೇರೆ ಮದುವೆ ಮಾಡಿಕೊಂಡಿಲ್ಲ. ಬಂದವಳು ನನ್ನ ನಿನ್ನ ಬಾಂಧುತ್ವವನ್ನು ಕೆಡಿಸು ಬಿಟ್ಟಾಳು ಎಂದು ನಾನು ಬೇರೆ ಮದುವೆ ಆಗಲಿಲ್ಲ. ಅಣ್ಣ, ಎಂತ ತ್ಯಾಗ ಬುದ್ಧಿ ನಿನ್ನದು! ಪ್ರಪಂಚದಲ್ಲಿ ಒಬ್ಬರನ್ನೊಬ್ಬರು ಅರಿತು ಮಾಡುವ ಸಹೋದರರು ಬೇರೆ ಯಾರು? ನಿನ್ನಂತ ಅಣ್ಣನನ್ನು ಪಡೆದ ಭಾಗ್ಯಶಾಲಿ ಅಣ್ಣ, ಭಾಗ್ಯಶಾಲಿ. ಹೌದು ಕೀರ್ತಿ, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗೆ ಮಗ, ಮಗಳು, ಹೆಂಡತಿ ಎಲ್ಲ ನೀನೆ. ಅದಕ್ಕೆಂದೇ ನಿನ್ನ ಇಷ್ಟದಂತೆ ಕ್ರಿಮಿನಾಲಜಿ ಓದುತ್ತಿದ್ದೇನೆ. ಈ ಅಪಾರ ಆಸ್ತಿ, ಹಣ, ಅಂತಸ್ತು ನಾನು ಗತಿಸಿ ಹೋದ ಮೇಲೆ ಎಲ್ಲ ನಿನ್ನದೇ ಕೀರ್ತಿ, ನಿನ್ನದೇ. ಅಣ್ಣ, ನೀನು ಇನ್ನು 100 ಕಾಲ ಸುಖವಾಗಿ ಬಾಳಬೇಕಣ್ಣ. ಯಾಕೆಂದರೆ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ನಡೆಸುವುದನ್ನು ನೀನು ತುಂಬಾ ನೋಡಿ ಸಂತೋಷ ಪಡಬೇಕು. ಆಗಲೇ ನಿನ್ನಂತ ಅಣ್ಣನಿಗೆ ತಮ್ಮನಾಗಿ ಹುಟ್ಟಿದಕ್ಕೆ ಸಾರ್ಥಕವಾಗುತ್ತದೆ ಅಣ್ಣ. ಸಾರ್ಥಕವೋ ಸಾಧನೆಯು? ನಿನಗೆ ಒಟ್ಟಿನಲ್ಲಿ ಒಂದು ಚೂರು ನೋವಾದರೆ ಈ ನಿನ್ನಣ್ಣ ಹಾಯಾಗಿರುತ್ತಾನೆಂದು ತಿಳಿದುಕೊಂಡಿರುವೆಯ. ಅಣ್ಣ, ನೀನು ಇಷ್ಟೊಂದು ವೇದನೆ ಅನುಭವಿಸ್ತೀಯ ಎಂದು ನನಗೆ ಗೊತ್ತಿರಲಿಲ್ಲ ಅಣ್ಣ. ಆಯ್ತಣ್ಣ, ನಾನು ಚಿಂತೆ ಮರೆತು ಹಾಯಾಗಿರುತ್ತೇನಣ್ಣ. ಈ ನಿನ್ನಣ್ಣ ಈಗಲೋ ಆಗಲೋ ನಶಿಸುವ ಗೆದ್ದಲು ಹಿಡಿದ ಮರ, ತುಕ್ಕಿಡಿದ ಕಬ್ಬಿಣ. ಆದರೆ ಈ ವಿಷಯ ನಿನಗೆ ಮಾತ್ರ ಗೊತ್ತಿಲ್ಲ, ಗೊತ್ತಾಗಲು ಬಾರದು. ನನಗಿರುವ ಭಯಂಕರ ಕಾಯಿಲೆ ಇರುವ ಸಂಗತಿ, ನನ್ನಿಂದ ಏನಾದರೂ ತಪ್ಪಾಯ್ತೀರಣ್ಣ? ಹಾಗೇನಾಗಾದ್ರೆ ನನ್ನನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು. ಎಲ್ಲಾದರೂ ಉಂಟೆ, ನಿನ್ನಿಂದ ನನಗೆ ಚಿಂಚಿತ್ತು ನೋವಾಗಿಲ್ಲ. ಬಾ ಕೀರ್ತಿ, ಊಟ ಮಾಡೋಣ. ನೋಡಿ, ನಿಮ್ಮಿಬ್ಬರಲ್ಲಿ ಕೀರ್ತಿ ಕುಮಾರ್ ಎಂದರೆ ಯಾರು? ನಾನೇ ಸರ್, ಕೀರ್ತಿ ಕುಮಾರ್. ಸರ್, ನಿಮ್ಮ ಹೆಸರಿನ ಒಂದು ಪೋಸ್ಟ್ ಬಂದಿದೆ ಸರ್, ನಾನು ಬರುತ್ತೇನೆ ಸರ್. ಅಂತೂ ನಿನ್ನ ಆಸೆಯಂತೆ ನಾನು ಉನ್ನತ ಅಧಿಕಾರಿ ಆಗುತ್ತಿದ್ದೇನೆ. ಅಣ್ಣ, 1 ತಾರೀಕಿನಿಂದ ನಾನು ಟ್ರೈನಿಂಗ್ಗೆ ಹೋಗಬೇಕು. ಇನ್ನು ಮೇಲೆ ಈ ನಿನ್ನ ತಮ್ಮ ಬರೀ ಕೀರ್ತಿ ಅಲ್ಲ ಅಣ್ಣ, ಎಸ್ ಐ ಕೀರ್ತಿ ಕುಮಾರ್. ಸಾರ್ಥಕವಾಯಿತು ತಮ್ಮ, ನನ್ನ ಜೀವನ ಸಾರ್ಥಕವಾಯಿತು. ಇಂತಹ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ತಂದೆ ತಾಯಿ ಇದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರೋ ಏನು. ಅವರಿಲ್ಲದಿದ್ದರು ಅವರೆಲ್ಲರ ಬಂಧತ್ವವನ್ನು ಅಣ್ಣನಾದ ನೀನೇ ನೀಡಿದ. ಇದಕ್ಕಿಂತ ಬೇರೆ ಭಾಗ್ಯ ನನಗೆ ಇನ್ನೇನು ಬೇಕಣ್ಣ? ನಿನ್ನಂತ ಮಾದಗೆಟ್ಟ ಮಹಿಳೆಗೆ ನಮ್ಮ ಮನೆಯಲ್ಲಿ ಸ್ಥಾನವಿಲ್ಲ. ಇಲ್ಲಿಗೆ ಏಕೆ ಬಂದೆ? ನೋಡಿ, ನನಗೆ ಪರಿಸಿದ ಪಾತ್ರೆಗಳು ಕುಲಂಕುಷವಾಗಿ ನೀವೇ ಪರಿಶೀಲಿಸಿ. ಇದರಿಂದ ನನ್ನ ಮುಕ್ತಳನ್ನಾಗಿ ಮಾಡಬೇಕು. ತಪ್ಪು ಸುಮಿತ್ರ, ತಪ್ಪು. ನೀನಿಲ್ಲಿಗೆ ಬಂದಿದ್ದು ತುಂಬಾ ತಪ್ಪು. ಏಕೆಂದರೆ ನೀನು ಈಗಾಗಲೇ ಒಬ್ಬರಿಗೆ ಮಡದಿಯಾಗಿರುವೆ. ಒಬ್ಬನ ಮಡದಿಯಾಗಿ ಇನ್ನೊಬ್ಬರ ಹತ್ತಿರ ಬರುವುದು ತುಂಬಾ ತಪ್ಪು. ನೋಡಿ, ನನ್ನ ಮೇಲಿರುವ ಆಪಾದನೆ ಬಗ್ಗೆ ನೀವು ಕುಲಂಕುಷ
ಹೇಳಿದ್ದಕ್ಕೆ ನಾವ್ಯಾರು? ಇದನ್ನೆಲ್ಲ ತ್ಯಾಗಮೂರ್ತಿಗೆ ಹೇಳು, ಅವನು ಬಗೆಹರಿಸುತ್ತಾನೆ. ಹೌದು ಸುಮಿತ್ರ, ಈ ವಿಷಯದಿಂದ ಅಣ್ಣನಿಗೆ ಹೇಳು, ಅವನೇ ಬಗೆಹರಿಸುತ್ತಾನೆ. ನನ್ನ ಅಣ್ಣ ಈಗಾಗಲೇ ನನ್ನಣ್ಣ ಆ ನೀಚ ಮಹೇಶ ಮತ್ತು ಕ್ರಾಂತಿ ರಾಜರೊಂದಿಗೆ ಕುಡಿದು ಕುಡಿದು ಹಾಳಾಗಿ ಸರ್ವ ಆಸ್ತಿ ಎಲ್ಲ ಸರ್ವನಾಶ ಮಾಡ್ತಾ ಇದ್ದ. ಪ್ರತಿದಿನ ಕುಡಿತಕ್ಕೋಸ್ಕರ ಬಂದು ನನ್ನ ಹತ್ರ ಹಣವನ್ನ ಬಾಚಿ ಬಾಚಿ ಏನು ಇಲ್ಲದಂತೆ ಮಾಡಿದ. ಅದರಲ್ಲಿ ನನ್ನಣ್ಣ ಏನು ಮಾಡಲು ಸಾಧ್ಯ? ಸುಮಿತ್ರ, ನೀನೇನೋ ನಿನ್ನ ಜೀವನದ ಕಥೆಯನ್ನು ಹೇಳಲಿಕ್ಕೆ ನನ್ನ ಹತ್ತಿರ ಬಂದೆ, ಆದರೆ ಈ ಸಮಾಜ ಅದಕ್ಕೆ ಬೇರೊಂದು ರೂಪವನ್ನೇ ಕಲ್ಪಿಸುತ್ತದೆ ಎಂದು ಮರೆಯಬೇಡ. ಈ ಸಮಾಜ ಏನ್ ಹೇಳ್ತದೆ? ತಾಯಿ ಸೀತಾ ಮಾತೆಗೆ ರಾವಣನನ್ನೇ ಹೋಲಿಸಿದ ಇಂಥ ಸಮಾಜ ಕಾಪಾಡಲು ಸಾಧ್ಯ. ನನ್ನ ಮೇಲೆ ಇರುವ ಅಪಾದದಿಂದ ದಯವಿಟ್ಟು ನೀವೇ ಹೊಡೆದು ಹಾಕಬೇಕು. ನನ್ನದೇನು ತಪ್ಪಿಲ್ಲ ಅನ್ನುವುದು ನಿಮಗೆ ಅರ್ಥವಾಗುತ್ತೆ. ನಾನು ಇಲ್ಲಿವರೆಗೆ ಬಂದೆ ಬಂತು ಬೇರೆ ಯಾವುದು ಅಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಮೇಲಿರುವ ಅಪಾದ. ಅವಳ ಮನಸ್ಸು ಎಂತದ್ದು ಎಂದು ನನಗೆ ಸಂಪೂರ್ಣ ಗೊತ್ತಣ್ಣ. ಆಯ್ತು ಕೀರ್ತಿ, ಅವಳ ಜೀವನದಲ್ಲಿ ಎಂತ ದುರ್ಘಟನೆ ನಡೆದಿದೆ ಎಂಬುದು ಅವಳು ಪಡುವ ವೇದನೆಯಿಂದಲೇ ಗೊತ್ತಾಗುತ್ತದೆ. ಈಗ ನೀನು ನಿನ್ನ ಟ್ರೈನಿಂಗ್ ಮುಗಿಸಿ ಬಾ. ಬಂದಾಗ ಹೇಗೋ ನೀನು ಎಸ್ ಐ ಆಗಿರುತ್ತೀಯ, ಆಗ ಎಲ್ಲ ಕುಲಂಕುಷವಾಗಿ ವಿಚಾರಿಸುವೆಯಂತೆ. ಆಯ್ತಣ್ಣ, ನಿನ್ನ ಇಷ್ಟದಂತೆ ಆಗಲಿ. ಟ್ರೈನಿಂಗ್ ಮುಗಿಸಿ ಬಂದ ಮೇಲೆ ಮಾಡುವ ಮೊದಲನೇ ಕೆಲಸವೇ ಇದು. ಈಗಲಾದರೂ ಊಟ ಮಾಡು, ಮುಂದೆ ಹೇಗೆ ಬರುತ್ತದೆಯೋ ಹಾಗೆ ಮಾಡಿದ.